ಮುಖ್ಯ ಹೋರಾಟ ಸಮಿತಿಯವರು ಭೀಮ ಸಂಕಲ್ಪ ಸಮಾವೇಶವನ್ನ ಹಮ್ಮಿಕೊಂಡು ನನಗೆ ಮತ್ತು ನಮ್ಮ ಎಲ್ಲ ಸ್ನೇಹಿತರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ನಾನು ಅತ್ಯಂತ ಸಂತೋಷದಿಂದ ಈ ಸಮಾವೇಶದಲ್ಲಿ ಭಾಗವಹಿಸ್ತಾ ಇದ್ದೇನೆ. ಜೊತೆಗೆ ಎಲ್ಲ ದಲಿತ ಸಂಘಟನೆಯ ಮುಖಂಡರುಗಳಿಗೆ, ಹೋರಾಟಗಾರರಿಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಹೋರಾಟ ಮಾಡಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ, ಕೋಮುವಾದಿ ಪಕ್ಷ ಸೋಲಲಿಕ್ಕೆ ಕಾರಣಕರ್ತರಾಗಿದ್ದೀರಿ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಯೋಗ್ಯವಾದಂತಹ ಸಂವಿಧಾನವನ್ನ ಕೊಟ್ಟಿದ್ದಾರೆ. ಅದು ಬಹಳ ರಿಜಿಡ್ ಸಂವಿಧಾನ ಏನಲ್ಲ, ಸಮಾಜದ ಅವಶ್ಯಕತೆಗೆ ಅನುಗುಣವಾಗಿ ಸಂವಿಧಾನವನ್ನ ತಿದ್ದುಪಡಿ ಮಾಡಬಹುದು ಅಂತಕ್ಕಂಥ ಅವಕಾಶವನ್ನ ಕಲ್ಪಿಸ್ತಿದ್ದೀವಿ. ಈ ಸಂವಿಧಾನ ರಚನೆಯಾದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಗತ್ತಿನ ಅನೇಕ ದೇಶಗಳನ್ನ ಸುತ್ತಿ ಅನೇಕ ಸಂವಿಧಾನಗಳನ್ನ ಅಭ್ಯಾಸ ಮಾಡಿ ಭಾರತ ದೇಶಕ್ಕೆ ಯೋಗ್ಯವಾದಂತಹ ಸಂವಿಧಾನವನ್ನ ಕೊಟ್ಟಿದ್ದಾರೆ. ಅವರು ಒಂದು ಮಾತನ್ನು ಹೇಳಿದ್ದಾರೆ, ಈ ಸಂವಿಧಾನವೇನ ಯೋಗ್ಯವಾದಂತಹ ಸಂವಿಧಾನ, ಆದರೆ ಈ ಸಂವಿಧಾನ ಯಾರ ಕೈಯಲ್ಲಿ ಜಾರಿಯಾಗ್ತದೆ ಅಂತಕ್ಕಂಥದ್ದು ಬಹಳ ಮುಖ್ಯವಾದಂತಹ ವಿಚಾರ. ಸಂವಿಧಾನ ಬಗ್ಗೆ ಬದ್ಧತೆ ಇರ್ತಕ್ಕಂಥವ್ರ ಕೈನಲ್ಲಿದ್ರೆ ಇದು ಯೋಗ್ಯವಾದಂತಹ ಸಂವಿಧಾನ. ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರ ಕೈನಲ್ಲಿದ್ರೆ ಅದು ಕೆಟ್ಟ ಸಂವಿಧಾನ ಆಗ್ತದೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತಕ್ಕಂಥದ್ದು. ದುರದೃಷ್ಟವಶ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ಸರ್ಕಾರಗಳನ್ನ ಬದಲಾವಣೆ ಮಾಡ್ತಾ ಇರ್ತಾರೆ. ಕೇಂದ್ರದಲ್ಲಿ ರಾಜ್ಯಗಳಲ್ಲಿ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥ ಜನರು ಕೂಡ ಅಧಿಕಾರಕ್ಕೆ ಬಂದಿದ್ದಾರೆ. ಕೇಂದ್ರದಲ್ಲಿ ಬಂದಿದ್ದಾರೆ, ರಾಜ್ಯಗಳಲ್ಲಿ ಬಂದಿದ್ದಾರೆ, ಆದರೆ ಅವರು ಅಧಿಕಾರದಲ್ಲಿ ಇದ್ದುಕೊಂಡು ಸಂವಿಧಾನದ ವಿರುದ್ಧ ಮಾತಾಡ್ತಾರೆ.